ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹೆಲ್ದಿ ಆಗಿರುವಂತ ರಾಗಿಯಿಂದ ರಾಗಿ ರೊಟ್ಟಿನ ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತೀನಿ. ಡಯಟ್ ಮಾಡುವವರಿಗೆ ಇದು ಹೇಳಿ ಮಾಡಿಸಿರುವಂತಹ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ರಾಗಿನ ಹೆಚ್ಚಾಗಿ ಡಯಟ್ ಮಾಡುವವರು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ನಾನು ಡಯಟ್ ಮಾಡ್ತಿಲ್ಲ, ಆದ್ರೆ ಹೆಚ್ಚಾಗಿ ಡಯಟ್ ಮಾಡುವವರಿಗೆ ನಾನು ಹೇಳ್ತಾ ಇದ್ದೀನಿ, ಈ ರೆಸಿಪಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಬಹುದು. ಯಾಕಂದ್ರೆ ಇದಕ್ಕೆ ಎಣ್ಣೆ ಯೂಸ್ ಮಾಡದೇನು ಕೂಡ ಇದು ಪೂರಿ ತರ ಉಪ್ಕೊಂಡು ಬರುತ್ತೆ, ಮತ್ತೆ ಚಪಾತಿ ತರ ಸ್ಮೂತ್ ಆಗಿ ಸಂಜೆ ತನಕನು ಇದನ್ನ ಹಾಗೆ ಇಟ್ಕೋಬಹುದು, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡೋರಿಗಿಂತ ಸಬ್ಸ್ಕ್ರೈಬ್ ಮಾಡದೇನೆ ತುಂಬಾ ಜನ ನನ್ನ ವಿಡಿಯೋನ ವ್ಯೂ ಮಾಡ್ತಿದ್ದೀರಾ. ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇವಾಗ ರಾಗಿ ರೊಟ್ಟಿನ ಯಾವ ರೀತಿ ಮಾಡೋದಂತ ನೋಡೋಣ. ನಾನು 2 ಕಪ್ಪಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ನೀವು ನಿಮಗೆ ಅಳತೆಗೆ ಬೇಕಾಗುವಷ್ಟು ತಗೊಳ್ಳಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ನಾನು 1/2 ಕಪ್ಪಷ್ಟು ರವೆನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ರುಬ್ಕೊಂಡು ತರ್ತೀನಿ. ಈಗ ನಾನು ರುಬ್ಕೊಂಡು ತಂದಿದ್ದೀನಿ ನೋಡಿ, ಈ ರೀತಿಯಾಗಿ ರೆಡಿಯಾಗಿದೆ. ಇದನ್ನು ಒಂದು ಬಾಣಲೆಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಕೈ ಬಿಡದೆ ಇನ್ನೂ ಬಿಸಿ ಮಾಡಬೇಕು, ಬೇಯಿಸಬೇಕು. ಈ ರೀತಿ ಕೈ ಬಿಡದೆ ಚೆನ್ನಾಗಿ ಬೇಯಿಸಬೇಕು. ಇದು ಗಟ್ಟಿಯಾಗೋ ತನಕ ಇದನ್ನು ಇದೇ ರೀತಿ ಬೇಯಿಸ್ತಾ ಇರಬೇಕು. ನೋಡಿ, ಇವಾಗ ಸ್ವಲ್ಪ ಗಟ್ಟಿಯಾಯಿತು, ಇನ್ನೂ ಕೂಡ ಇದು ತಳ ಬಿಟ್ಟು ಬರುವ ತನಕ ಇದನ್ನು ಬೇಯಿಸಬೇಕಾಗುತ್ತೆ. ಇವಾಗ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ, ಇನ್ನೂ 2 ನಿಮಿಷ ಇದನ್ನು ಇದೇ ರೀತಿ ಮಿಕ್ಸ್ ಮಾಡಿಕೊಂಡಿದ್ರೆ ಈ ಹಿಟ್ಟು ರೆಡಿಯಾಗುತ್ತೆ. ನೋಡಿ, ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಹಿಟ್ಟು ನೋಡಿ ಸರಿಯಾಗಿ ರೆಡಿಯಾಗಿದೆ. ಇದನ್ನು ಇವಾಗ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೌಲಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಇದರಲ್ಲಿ ಮೇಯ್ನಾಗಿ ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿ ಸ್ಮೂತಾಗಿ ಸಂಜೆ ತನಕನೂ ಇಟ್ಕೋಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ನಾದ್ಕೊಂಡು ಆದಮೇಲೆ ಇದನ್ನು ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಯಾವ ಸೈಜ್ ಬೇಕಂತ ನೋಡಿಕೊಂಡು ಇದನ್ನು ಉಂಡೆ ಮಾಡ್ಕೋಬೋದು. ಸಣ್ಣದು ಬೇಕಾದರೆ ಸಣ್ಣ ಮಾಡ್ಕೊಳ್ಳಿ, ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಹಿಟ್ಟನ್ನು ನಾನು ಇದೇ ರೀತಿ ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಿಟ್ಟನ್ನು ತುಂಬ ಚೆನ್ನಾಗಿ ನಾದಿರೋದ್ರಿಂದ ಇದು ಸ್ವಲ್ಪ ನೋಡಿ ಕೈಗೆ ಅಂಟ್ಕೊಳ್ತಿಲ್ಲ, ಅಷ್ಟು ಚೆನ್ನಾಗಿ ಉಂಡೆ ಮಾಡ್ಕೋಬೋದು. ಎಲ್ಲನು ಈಸಿಯಾಗಿ ಉಂಡೆ ಮಾಡ್ಕೋಬೋದು. ಎಲ್ಲ ಉಂಡೆ ಮಾಡಿ ರೆಡಿ ಮಾಡಿ ಆದಮೇಲೆ ಇವಾಗ ಇದನ್ನು ನೋಡಿ ಈ ರೀತಿ ನಾನು ರಾಗಿ ಹಿಟ್ಟಲ್ಲಿ ಅದ್ಕೊಂಡು ಚಪಾತಿ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ಯಾವ ಸೈಜ್ ಬೇಕಂತ ನೋಡಿಕೊಂಡು ಲಟ್ಟಿಸ್ಕೋಬೋದು. ನಾನು ತುಂಬ ತೆಳುವಾಗಿ ಲಟ್ಟಿಸ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಲಟ್ಟಿಸೋಕೆ ಬರುತ್ತೆ, ಚಪಾತಿ ಥರನೇ. ಅಷ್ಟು ಚೆನ್ನಾಗಿ ಈಸಿಯಾಗಿ ಮಾಡ್ಕೋಬೋದು ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಅಷ್ಟು ಸ್ಮೂತಾಗಿ ಚಪಾತಿಗಿಂತಲೂ ಸ್ಮೂತಾಗಿ ರೆಡಿ ಮಾಡ್ಕೋಬೋದಂತ ನೀವೇ ನೋಡಿ. ನೋಡಿ ಇವಾಗ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನು ನಾನು ಇದೇ ರೀತಿ ಲಟ್ಟಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಎಲ್ಲ ಉಂಡೆಗಳು ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಇದನ್ನು ಬೇಗ ಬೇಗನೆ ಲಟ್ಟಿಸ್ಕೋದು, ಅಷ್ಟು ಸುಲಭವಾಗಿ ಬೇಗನೆ ಆಗಿಬಿಡುತ್ತೆ. ಇವಾಗ ಎಲ್ಲ ರೊಟ್ಟಿನ ನಾನು ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಇದನ್ನು ಒಂದು ತವದ ಮೇಲೆ ಹಾಕ್ಕೊಂಡು ಬೇಯಿಸಬೇಕು. ತವನ ಆಲ್ರೆಡಿ ನಾನು ಬಿಸಿ ಮಾಡೋಕ್ಕಿಟ್ಟಿದ್ದೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಕ್ಲೀನಾಗಿರುವಂಥ ಬಟ್ಟೆನ ನೀರಲ್ಲಿ ಒದ್ದೆ ಮಾಡಿ ಈ ಥರ ರೊಟ್ಟಿ ಮೇಲೆ ಎಲ್ಲ ಕಡೆ ಹತ್ಕೋಬೇಕು. ಈ ಥರ ಎಲ್ಲ ಕಡೆ ಮಾಡ್ಕೊಳ್ಬೇಕು. ನೋಡಿ ಇವಾಗ ಒಂದು ಸೈಡ್ ಚೆನ್ನಾಗಿ ಬೇಯ್ತಾ ಇದೆ, ಇನ್ನೊಂದು ಕಡೆ ಕೂಡ ಮಗುಚ್ಕೊಂಡು ನಾನು ಇನ್ನೊಂದು ಕಡೆ ಕೂಡ ನಾನು ಒದ್ದೆ ಬಟ್ಟೆಯಲ್ಲಿ ಈ ರೀತಿ ಹತ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಚೆನ್ನಾಗಿ ಹತ್ಕೊಂಡು ಆದಮೇಲೆ ಮತ್ತೆ ಇದನ್ನು ಮಗುಚು ಹಾಕ್ಬಿಟ್ಟು ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ ಅಂತ. ಪೂರಿ ಥರ ಇದು ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಈ ರೀತಿ ಮಗುಚಿಗೆ ಹಾಕ್ಕೊಂಡು ಚೆನ್ನಾಗಿ 2 ಕಡೆ ಚೆನ್ನಾಗಿ ಬೇಯಿಸಬೇಕು. ಇವಾಗ ಬೇಕು ಅನಿಸಿದರೆ ಮಾತ್ರ ನೀವು ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ಳಿ. ಡಯಟ್ ಮಾಡುವವರು ಎಣ್ಣೆ ಬೇಡ ಅನಿಸಿದರೆ ಖಂಡಿತವಾಗಲೂ ಯೂಸ್ ಮಾಡ್ಕೋಬೇಡಿ. ಯಾಕಂದರೆ ಡಯಟ್ ಮಾಡುವವರಿಗೆ ಎಣ್ಣೆ ಬೇಡ ಅನಿಸಿದರೆ ಇದನ್ನು ಸ್ಕಿಪ್ ಮಾಡ್ಬೋದು. ನಾನು ಹಾಕೊಳ್ತಾ ಇದ್ದೀನಿ. ನಾನು 2 ಕಡೆ ಕೂಡ ಎಣ್ಣೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಇವಾಗ 2 ಕಡೆ ಕೂಡ ಚೆನ್ನಾಗಿ ಬೆಂದಿದೆ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಅಂತ. ಚಪಾತಿ ಥರನೇ ಇದು ತುಂಬ ಸ್ಮೂತಾಗಿ ಬರುತ್ತೆ. ಇವಾಗ ಇನ್ನೊಂದು ರೊಟ್ಟಿನ ಕೂಡ ನಾನು ಇದೇ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಡ್ದೆ ಬಟ್ಟೆಯಲ್ಲಿ 2 ಕಡೆ ಕೂಡ ಅದ್ದಿ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಕೂಡ ಇದನ್ನು ಮಗುಚಿ ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಎಣ್ಣೆನ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ಎಣ್ಣೆ ಹಾಕುವ ಮೊದಲೇ ಇದು ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಅಂತ. ಎಣ್ಣೆ ಹಾಕಬೇಕಾದ ಅವಶ್ಯಕತೆ ಇಲ್ಲ, ಅಷ್ಟು ಚೆನ್ನಾಗಿ ರೊಟ್ಟಿ ಉಬ್ಕೊಂಡು ಬರುತ್ತೆ.
ಇವಾಗ ಇದಕ್ಕೆ ನಾನು ಮೇಲ್ಗಡೆಯಿಂದ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಕೂಡ ಮಗುಚಾಕಿ ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿಕೊಂಡು ಎರಡೂ ಕಡೆ ಕೂಡ ಚೆನ್ನಾಗಿ ಬೇಯಿಸಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ರಾಗಿ ರೊಟ್ಟಿ ಸ್ಮೂತಾಗಿ ಸರ್ವ್ ಮಾಡಲು ರೆಡಿಯಾಗಿದೆ. ಈ ರೀತಿ ನಾನು ಎಲ್ಲ ರಾಗಿ ರೊಟ್ಟಿನ ರೆಡಿ ಮಾಡಿಕೊಂಡು ತಂದಿದ್ದೀನಿ ನೋಡಿ. ಇವಾಗ ಇದಕ್ಕೊಂದು ಸೂಪರ್ ಕಾಂಬಿನೇಷನ್ ಆಗುವಂತಹ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿಯನ್ನು ಹಾಕದೆ ನಾನು ಶೇಂಗಾ ಚಟ್ನಿನ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ನಾನು ಹುರಿದಿರುವಂತಹ ಶೇಂಗಾನ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಹಾಗೆ ಹುರಿಗಡಲೆ, ಒಂದು ಹಸಿಮೆಣಸು, ಖಾರಕ್ಕೆ ಬೇಕಾಗುವಷ್ಟು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇದು ಸೂಪರಾಗಿ ಮ್ಯಾಚ್ ಆಗುತ್ತೆ. ಶೇಂಗಾ ಚಟ್ನಿ ಜೊತೆ ರಾಗಿ ರೊಟ್ಟಿ ತುಂಬ ಸೂಪರಾದ ಕಾಂಬಿನೇಷನ್. ಅದೇ ರೀತಿ ಚಿಕನ್ ಸಾರು ಮತ್ತು ತೆಂಗಿನಕಾಯಿ ಚಟ್ನಿ ಕೂಡ ಇದು ಸೂಪರಾಗಿ ಕಾಂಬಿನೇಷನ್ ಆಗುತ್ತೆ. ಇವಾಗ ನೋಡಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಮೂತಾಗಿ ರಾಗಿ ರೊಟ್ಟಿ ರೆಡಿಯಾಗಿದೆ ಅಂತ. ಚಪಾತಿ ಥರನೇ ಇದು ಸ್ಮೂತಾಗಿ ಬರುತ್ತೆ. ಮತ್ತು ಇದನ್ನು ಸಂಜೆ ತನಕನೂ ಇಟ್ಟು ತಿನ್ಬೋದು. ಇದೇ ರೀತಿ ಸ್ಮೂತಾಗಿ ಸಂಜೆ ತನಕನೂ ಇರುತ್ತೆ. ಇವಾಗ ಇದನ್ನು ನಾನು ಶೇಂಗಾ ಚಟ್ನಿ ಜೊತೆ ಟೇಸ್ಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.